ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಶಾಹಿ ಪನ್ನೀರ್ ಮಾಡ್ಬೇಕಂತ ಮಾಡೇನಿ. ಅದನ್ನು ಹೆಂಗೆ ಮಾಡ್ಕೋಬೇಕಂತ ನಿಮ್ಮ ಜೊತೆ ಹಂಚಿಕೊಂಡಾಕೊಂತೇನಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಜ್. ನಾನು ಇವಾಗ ಒಂದು ಬಾಣಿ ಇಟ್ಕೊಂಡೇನಿ. ಈ ಪ್ಯಾನ್ ಒಳಗೆ ಒಂದು ಚಮಚ ಜೀರಿಗೆ ಹಾಕಾಕೊಂತೇನಿ. ಒಂದು ಪಲಾವ್ ಎಲೆ ಹಾಕಾಕೊಂತೇನಿ. ಒಂದು ಅಡ್ಡ ಎಲೆಕ್ಕಿ ಹಾಕಾಕೊಂತೇನಿ. ಎರಡು ಸಣ್ಣ ಎಲೆಕ್ಕಿ ಹಾಕಾಕೊಂತೇನಿ. ಒಂದು ಅರ್ಧ ಇಂಚು ಚಕ್ಕೆ ಹಾಕಾಕೊಂತೇನಿ. ಒಂದು ನಾಲ್ಕು ಮೆಣಸಿನಕಾಳು ಹಾಕ್ಯಾನ ಹಾಕೊಂತೇನಿ. ಎರಡು ಲವಂಗ ಹಾಕೀನಿ. ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು, ತಟ ಚಟಪಟ ಅನ್ಬೇಕು. ಆನಂತರ ಈರುಳ್ಳಿ ಹಾಕಾಕೊಂತೇನಿ. ಬೆಳ್ಳುಳ್ಳಿ ಹಾಕಾಕೊಂತೇನಿ. ಹಸಿ ಶುಂಠಿ ಹಾಕಾಕೊಂತೇನಿ. ಈ ಬ್ರೌನ್ ಆಗಲ್ಲಿವರೆಗೆ ಹುರ್ಕೊಂಡು ಹಾಕೊಂತೇನಿ. ಎಲ್ಲ ಹಸಿ ವಾಸನೆ ಹೋಗಲ್ಲಿವರೆಗೆ ನಾರ್ತ್ ಇಂಡಿಯನ್ ಸ್ಪೆಷಲ್ ಶಾಹಿ ಪನ್ನೀರ್. ಈ ಟೊಮಾಟೊ ಹಾಕಾಕೊಂತೇನಿ. ಟೊಮಾಟೊ ಏನು ಬೇಗ ಸಾಫ್ಟ್ ಆಗಿದೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಾಕೊಂತೇನಿ. ಕಾಜು ಹಾಕಾಕೊಂತೇನಿ. ಗೋಡಂಬಿ ಒಂದು 15-20 ಗೋಡಂಬಿ ಹಾಕ್ಯಂದೆ ನಾನು. ಬ್ಯಾಳಿ ಇದ್ದಿದ್ದು ಬ್ಯಾಳೆ ಆಗಿದ್ದು ಈ ಥರ ಒಂದ್ರಾಗ ಎರಡು ಹೊಡೆದಿರ್ತಾವಲ್ಲ ಆ ಥರ ಇದ್ದಿದ್ದು. ಒಂದು 20 ಆಗ್ಬೋದು ಅಷ್ಟು ಹಾಕೊಂಡೆ ನಾನು. ಈಗ ಚೆನ್ನಾಗಿ ಹುರ್ಕೊಂಡು ಬಿಟ್ಟೆ. ಈಗ ಟಮಾಟೆ ಹಣ್ಣು ಸಾಫ್ಟ್ ಆಗೈತೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಕಲ್ಲ ಅದೆಲ್ಲ ಟೊಮಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ನೀರಾಗೋ ಬೇಕೇನು. ಇನ್ಮ್ಯಾಗ ಇದನ್ನೊಂದು ಸ್ವಲ್ಪ ಬಾಯಿ ಮುಚ್ಚಿಡ್ತೇನೆ. ಈಗ ಅವು ಸಾಫ್ಟ್ ಹಾಕವು ಗೋಡಂಬಿನ. ಈಗೆಲ್ಲ ಬೇಕೆಂದೈತಿ, ಅದು ಗೋಡಂಬಿನೂ ಬೇಕೆಂದೈತಿ, ಇವು ಎಲ್ಲ ಬೇಕೆಂದವು. ಇದೊಂದು ಸ್ವಲ್ಪ ತಣ್ಣಗಾಗಲಿ ಮಟ್ಟ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊತೀನಿ. ಇದಕ್ಕೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಯಂದೇನಿ. ಈ ಮಿಕ್ಸಿ ಜಾರಿಗೆ ಹಾಕ್ಯಂದ್ಬಿಟ್ಟು ಸಣ್ಣಗೆ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕಿದೆ. ಇದೆ ಈ ಥರ ಪೇಸ್ಟ್ ಆಗಲ್ಲಿವರೆಗೂ ಸೋಸರ್ ಸೋಸ್ಕೋಬೋದು. ಆದರೆ ನಾನೆಲ್ಲ ಪೇಸ್ಟ್ ಸಣ್ಣಗನೇ ಮಿಕ್ಸ್ ಮಾಡ್ಕೊಂಡೇನಿ. ಸೋಸೋದ ಅವಶ್ಯಕತೆ ಇಲ್ಲ. ಈಗ ಇದನ್ನು ಒಂದು ದಾಣಿ ಒಳಗೆ ಎರಡು ಚಮಚ ಎಣ್ಣೆ ಹಾಕ್ಯಂದೀನಿ. ಅದಕ್ಕೊಂದು ಅರ್ಧ ಚಮಚ ಜೀರಿಗೆ ಹಾಕ್ಯಂತೀನಿ. ಒಗ್ಗರಣೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಾಕೊಂತೇನಿ. ಕಲರ್ ಭಾಳ ಚಲೋ ಬರ್ತೈತಿ. ಅರ್ಧ ಚಮಚ ಹಳದಿ ಹಾಕಾಕೊಂತೇನಿ. ಅರಶಿನ ಪುಡಿ ಚೆನ್ನಾಗಿ ಬಿಸಿ ಎಣ್ಣೆ ಹಾಕಿದೆ ಅಂದ್ರೆ ಭಾಳ ಚಲೋ ಕಲರ್ ಬರ್ತೈತಿ. ಆನಂತರ ಮಿಕ್ಸ್ ಮಾಡಿದ್ದೆಲ್ಲ ಈರುಳ್ಳಿ ಕಾಜು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕ್ಯಾನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಅದನ್ನು ನೀರು ಹಾಕ್ಕೋಬೇಕು.
ನೀರು ಹಾಕಿ ಹಾಕಬೇಕು. ಈಗ ಧನಿಯಾ ಪೌಡರ್ ಹಾಕಿಕೊಳ್ತೀನಿ. ಈಗ ಹಾಲಿನ ಕೆನಿ ಒಂದು ಸ್ವಲ್ಪ ಹಾಲು ಹಾಕೇನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಗ 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 ಬೇಗ. ಈ ಥರ ಪಳ ಪಳ ಕುದಿಬೇಕಾದ್ರೆ ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕೊಂತೀನಿ. ಕ್ವಾಂಟಿಟಿ ತಕ್ಕಂಗೆ ಹಾಕಬೇಕು ಎಲ್ಲದು. ಈ ಕಟ್ ಮಾಡ್ಕೊಂಡಿದ್ದ ಪನ್ನೀರ್ ಹಾಕೊಂತೀನಿ. ಸ್ಕ್ವೇರ್ 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 ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಕೆಸೂರಿ ಮೆತಿ ಒಂದಿಟ್ಟು ಹಾತ್ನಾಗ ಹಿಂಗೆ ಕಸ್ಗೆ ಹಾಕಾಕೊಂತೀನಿ. ಈ ಥರ ತಿಕ್ಕಿ ಹಾಕ್ಬೇಕು ಅಂದರೆ ಸ್ಮೆಲ್ ಚೆನ್ನಾಗಿ ಬರ್ತದೆ, ಫ್ಲೇವರ್ ಚಲೋ ಕೊಡ್ತದೆ. ಇವಾಗ ಪೂರ ಆಗಿದೀವ, ಚೆನ್ನಾಗಾಗಿದೀವಿ. ಈ ಸರ್ವಿಂಗ್ ಅವ್ರ ತಗೊಂಡ್ಬಿಟ್ಟು ರೆಡಿ ಟು ಈಟ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಸಾಯಿ ಪನ್ನೀರ್. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಹೆಂಗನಿಸ್ತಾ ಅಂತಂದು.